ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸಿಂಪಲ್ ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದು ವಿದೌಟ್ ಬೀಡ್ಸ್ ವಿದೌಟ್ ಕುಚ್ಚು ಡಿಸೈನ್. ಇದು ಸಾರಿ ಬಾರ್ಡ್ರ್ ಮಾತ್ರ ಮಾಡ್ತಾ ಇದ್ದೀನಿ ನಾನು. ಕುಚ್ಚು ಹಾಕ್ತಾ ಇಲ್ಲ, ಬೀಡ್ಸು ಹಾಕ್ತಾ ಇಲ್ಲ. ಸಿಂಪಲಾಗಿ ಬರೀ ದಾರ ಮಾತ್ರ ಉಪಯೋಗಿಸ್ತಾ ಇದ್ದೀನಿ. ಆರೇಳೆ ದಾರ ಮತ್ತು 10 ನಂಬರ್ ಕ್ರೋಷೋ 0.75 mm ಯಾವಾಗ್ನಂಗೆ ತೊಗೊಂಡಿದ್ದೀನಿ. ಫಸ್ಟ್ ಇದನ್ನು ದಾರ ಲಾಕ್ ಮಾಡಿ. ಇದು ನೋಡಿ, ಸೀರೆ ಫ್ರಂಟ್ ಸೈಡು, ಇದು ಬ್ಯಾಕ್ ಸೈಡು, ಇದು ಫ್ರಂಟ್ ಸೈಡು. ಫ್ರಂಟ್ ಸೈಡಿಂದಲೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು. ಈ ಗೋಲ್ಡನ್ ಕಲರ್ ತಗೊಂಡಿದ್ದೀನಿ. ಈ ಥರ ದಾರ ಲಾಕ್ ಮಾಡಿ. ನಾನು ಡಬಲ್ ಲಾಕ್ ಮಾಡ್ತೀನಿ ಯಾವಾಗಲೂ. ಇಲ್ಲಿ ಎರಡು ಚೈನ್ ಮಾಡಿಕೊಂಡು ಬಟ್ಟೆಗೆ ಲಾಕ್ ಮಾಡಿ. ಎರಡೆರಡು ಚೈನ್ ಮಾಡಿಕೊಂಡು ಲಾಕ್ ಮಾಡ್ಕೋಬೇಕು ನೀವು. ಎರಡು ಚೈನು, ಮತ್ತೆರಡು ಚೈನು, ಬಟ್ಟೆ ಲಾಕ್. ಇದೇ ಥರ ಮುಂದುವರ್ಸ್ಕೊಂಡೋಗಿ. ಎರಡು ಚೈನು, ಲಾಕ್ ಅಷ್ಟೇ, ಬೇರೆ ಏನಿಲ್ಲ. ಎರಡು ಚೈನು, ಬಟ್ಟೆ ಲಾಕ್. ಈ ಥರ ಇಷ್ಟೇ ಮಾಡ್ತಾ ಇದ್ದೀನಿ. ಎರಡು ಚೈನು ಲಾಕ್, ಎರಡು ಚೈನು ಲಾಕ್. ಬಟ್ಟೆ ಸಾರಿಗೆ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿಬಿಟ್ಟು ಎರಡು ಚೈನು ಲಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಪೂರ್ತಿ ಮಾಡಿ ತೋರಿಸ್ತೀನಿ. ಇಷ್ಟೇ ಮಾಡೋದು ಪೂರ್ತಿ ಎಂಡ್ವರೆಗೂ, ಸೀರೆ ಎಂಡ್ವರೆಗೂ. ಎರಡು ಚೈನು ಲಾಕ್, ಎರಡು ಚೈನು ಲಾಕ್ ಅಷ್ಟೇ. ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ಈ ಲೈನ್ ಈ ಥರ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಎರಡು ಚೈನು ಒಂದು ಲಾಕು, ಎರಡು ಚೈನು ಒಂದು ಲಾಕು. ಇದು ನೆಕ್ಸ್ಟ್ ಸ್ಟೆಪ್ಪು. ಇಲ್ಲಿ ದಾರ ಮತ್ತೆ ಅಲ್ಲಿ ದಾರ ಕಟ್ ಮಾಡಿ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ. ಈ ಥರ ಲಾಕಿನ ಒಳಗೇ ಸೇರಿಸ್ಕೊಳ್ಳಿ. ಈ ಥರ ಈ ಥರ ಲಾಕ್ ಆದಮೇಲೆ ಈಗ ಎರಡು ಚೈನು, ಎರಡು ಚೈನು ಒಂದು ಕಂಬದ ಲೆಕ್ಕ, ಆಮೇಲೆ ಮೂರು ಚೈನು, ಮೂರು ಚೈನ್ ಮಾಡಿಕೊಂಡು ಈಗ ಇದು ಒಂದು ಬ್ಲಾಕು ಫಸ್ಟ್ ಎರಡು ಚೈನಿಂದು, ಮತ್ತೆರಡು ಚೈನ್ ಬ್ಲಾಕ್ ಎರಡನೇದು, ಅದೆರಡು ಬಿಟ್ಟು ಒಂದು ಎರಡು ಬಿಟ್ಟು ಮೂರನೇದರಲ್ಲಿ ಒಂದು ಡಬಲ್ ಕ್ರೋಷೆ ಮಾಡ್ಕೊಳ್ಳಿ. ಡಬಲ್ ಕ್ರೋಷೆ ಮಾಡಿಕೊಂಡು ಮೂರು ಚೈನು, ಮೂರು ಚೈನ್ ಮಾಡಿ ಈಗ ಇದನ್ನು ಅದೇ ಬ್ಲಾಕಲ್ಲಿ, ಅದೇ ಗ್ಯಾಪಲ್ಲಿ ಇನ್ನೊಂದು ಡಬಲ್ ಕ್ರೋಷೆ ಮಾಡಿ ಸೇರಿಸ್ಕೊಳ್ಳಿ. ಈ ಥರ ಇನ್ನು ನೆಕ್ಸ್ಟು ಮೂರು ಚೈನ್. ಈಗ ಇಲ್ಲಿ ಇದಾದಮೇಲೆ ನೆಕ್ಸ್ಟ್ ಒಂದು ಎರಡು ಬಿಟ್ಟು ಮೂರನೇದರಲ್ಲಿ ಡಬಲ್ ಕ್ರೋಷೆ. ಈ ಥರ ಆಮೇಲೆ ಮೂರು ಚೈನು, ಮತ್ತು ಅದೇ ಗ್ಯಾಪಲ್ಲಿ ಅದೇ ಬ್ಲಾಕಲ್ಲಿ ಒಂದು ಡಬಲ್ ಕ್ರೋಷೆ, ಮತ್ತೆ ಮೂರು ಚೈನು, ಮತ್ತೆ ಒಂದು ಎರಡು ಬಿಟ್ಟು ಮೂರನೇದರಲ್ಲಿ ಡಬಲ್ ಕ್ರೋಷೆ, ಮೂರು ಚೈನು, ಮತ್ತೆ ಅದೇ ಇದರಲ್ಲಿ ಬ್ಲಾಕಲ್ಲಿ ನಾಲ್ಕು ಚೈನು ಬ್ಲಾಕಲ್ಲಿ ಒಂದು ಡಬಲ್ ಕ್ರೋಷೆ. ಈ ಥರ ಮುಂದುವರ್ಸ್ಕೊಂಡು ಹೋಗಬೇಕು. ಮತ್ತೆ ಮೂರು ಚೈನು. ಇನ್ನು ನೆಕ್ಸ್ಟು ಇಲ್ಲಿ ಒಂದು ಎರಡು ಬಿಟ್ಟು ಮೂರನೇದರಲ್ಲಿ ಈ ಥರ ಮಾಡ್ತಾ ಹೋಗಬೇಕು. ಮೂರು ಚೈನು ಡಬಲ್ ಕ್ರೋಷೆ ಆಗಿ ಮೂರು ಚೈನ್ ಮಾಡಿ ಮತ್ತು ಅಲ್ಲೇ ಅದೇ ಬ್ಲಾಕಲ್ಲಿ ಇನ್ನೊಂದು ಡಬಲ್ ಕ್ರೋಷೆ, ಒಂದೇ ಬ್ಲಾಕಲ್ಲಿ. ಎರಡೆರಡು ಚೈನ್ ಬ್ಲಾಕ್ ಮಾಡಿದ್ದೀವಲ್ವ ನಾವು ಕೆಳಗಡೆ, ಎರಡು ಚೈನು ಒಂದು ಲಾಕ್ ಮಾಡಿಕೊಂಡು ಹೋಗಿರೋದು ಬೇಸ್ ಲೈನು. ಇಲ್ಲಿ ಈ ಥರ ಮಾಡ್ಕೊಂಡು ಹೋಗಬೇಕು. ಮೂರು ಚೈನು ಫಸ್ಟು, ಇಲ್ಲಿ ಕೆಳಗೆ ಒಂದು ಎರಡು ಸ್ಕಿಪ್ ಮಾಡಿ ಮೂರನೇದರಲ್ಲಿ ಒನ್ ಟೂ ಬಿಟ್ಟು ತ್ರೀ ಇಲ್ಲಿ ಡಬಲ್ ಕ್ರೋಷೆ, ಆಮೇಲೆ ಮೂರು ಚೈನು, ಆಮೇಲೆ ಮೂರು ಚೈನು, ಮತ್ತು ಅದರಲ್ಲೇ ಅದೇ ಬ್ಲಾಕಲ್ಲಿ ಡಬಲ್ ಕ್ರೋಷೆ ಇನ್ನೊಂದು, ಮತ್ತೆ ಮೂರು ಚೈನು, ಮತ್ತು ಇಲ್ಲಿ ಒಂದು ಎರಡು ಬಿಟ್ಟು ಮೂರನೇದರಲ್ಲಿ. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ. ನೆಕ್ಸ್ಟ್ ಸ್ಟೆಪ್ ಈಸಿ ಆಗಿದೆ ಇದು.
ತೋರಿಸ್ತೀನಿ ಮುಂದೆ. ನೆಕ್ಸ್ಟ್ ಸ್ಟೆಪ್ ಈ ಥರ ಈ ಲೈನ್ ಕಂಪ್ಲೀಟ್ ಆಗಿದೆ ಸ್ನೇಹಿತರೆ. ಸೆಕೆಂಡ್ ಸ್ಟೆಪ್ಪು ಈಗ ಎಂಡಲ್ಲಿ, ಇಲ್ಲಿ ಈಗ ಚೈನ್ ಆದಮೇಲೆ ಇಲ್ಲಿ ಡಬಲ್ ಕ್ರೋಶೆ ಆದಮೇಲೆ ಚೈನ್ ಹಾಕ್ಬಿಟ್ಟು ಎಂಡಲ್ಲಿ ಒಂದು ಡಬಲ್ ಕ್ರೋಶೆ ಮಾಡಿ ಸ್ಟಾಪ್ ಮಾಡ್ಕೋಬೇಕು. ಇಲ್ಲಿ ನೀವು ಲಾಸ್ಟ್ ಸ್ಟಾ ಲಾಕ್ ಮಾಡಿದಿರಲ್ವ ಅಲ್ಲಿ ಬಟ್ಟೆಗೆ ಮಾಡ್ಕೊಳ್ಳಿ, ಲಾಕ್ ಗಟ್ಟಿ ಇರಲ್ಲ ಎಂಡ್ ಆಗಿರೋದ್ರಿಂದ. ಡಬಲ್ ಕ್ರೋಶೆ ಈ ಥರ ಮಾಡ್ಕೋಬೇಕು. ಆಮೇಲೆ ಎರಡು ಚೈನ್ ಹಾಕಿ ದಾರ ಕಟ್ ಮಾಡಿ. ಈಗ ಈ ಥರ ಬ್ಲೂ ಕಲರ್ ದಾರ, ಈ ಸೀರೆ ಕಲರ್ ದಾರ, ಬ್ಲೂ ಕಲರ್ ದಾರ ನಾನು ಇಲ್ಲಿ ಸ್ಟಾರ್ಟಿಂಗಲ್ಲಿ ಸೇರಿಸ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಈ ಸೆಕೆಂಡ್ ಸ್ಟಿಪ್ ಸ್ಟೆಪ್ ಮಾಡಿದ್ದೀರಲ್ವ, ಇಲ್ಲಿ ನೀವು ಚೈನ್ ಮಾಡಿಬಿಟ್ಟು ಮಾಡಿರೋದು, ಇಲ್ಲಿ ಎರಡನೇ ಚೈನ್ನ ಮೇಲೆ ಲಾಕ್ ಮಾಡಬೇಕು. ಆವಾಗ ಎರಡು ಚೈನ್ ಒಂದು ಡಬಲ್ ಕ್ರೋಶೆ ಥರ ಸ್ಟ್ರೈಟ್ ಆಗುತ್ತೆ. ಈ ಥರ ನಾನು ಮೊದಲೇನು ಹೇಳಿದ್ದೀನಿ ತುಂಬ ಡಿಸೈನ್ಗಳಲ್ಲಿ, ಈ ಚೈನ್ ಮಾಡೋದ್ರಲ್ಲೆಲ್ಲ ಡಬಲ್ ಕ್ರೋಶೆ ಲೆಕ್ಕದ ಚೈನ್ ಮಾಡ್ತಿರಲ್ವೋ ಆ ಚೈನಲ್ಲೇ ಲಾಕ್ ಮಾಡ್ಕೋಬೇಕು ಈ ಥರ. ಆವಾಗ ನೋಡಿ ಇದು ಸ್ಟ್ರೈಟ್ ಆಯ್ತು ನೋಡಿ, ಇದು ಡಬಲ್ ಕ್ರೋಶೆ ಥರ, ಇಲ್ಲಾಂದರೆ ಅದು ವಾಲ್ಕೊಂಡಿರತ್ತೆ, ಒಂದು ಕಡೆ ಬಗ್ಕೊಂಡಿರತ್ತೆ. ಅದರಿಂದ ಈಗ ಈ ಮಿಡ್ಲ್ ಚೈನ್ ಇದೆಯಲ್ವ, ಮೂರು ಚೈನು, ಇಲ್ಲಿ ಒಂದು ಮೂರು ಅಥವಾ ನಾಲ್ಕು ಚೈನ್ ನೀವು ಜಾಗ ನೋಡ್ಕೊಂಡು ಹಾಕಿ. ಟೈಟ್ ಆಗುತ್ತೆ ಅಂದರೆ ನಾಲ್ಕು ಚೈನ್ ಹಾಕ್ಕೊಳ್ಳಿ, ಮೂರೇ ಹಾಕಬೇಕು ಅಂತ ಏನಿಲ್ಲ. ನಾನು ಮಾಡ್ದಂಗೆ ಮಾಡಬೇಕು ಅಂತ ಏನಿಲ್ಲ, ನಿಮ್ಮ ಕೈಯ ಲೂಸ್ ಟೈಟ್ ಹೊಂದ್ಕೊಂಡೇ ಇರುತ್ತೆ ಡಿಸೈನು, ನೆನ್ಪಿಟ್ಕೊಳ್ಳಿ ಯಾವಾಗಲೂ. ಒಬ್ರು ಮಾಡ್ದಂಗೆ ಇನ್ನೊಬ್ರು ಮಾಡಬೇಕಾಗಲ್ಲ. ನಾನೀಗ ಮೂರು ಚೈನ್ ಹಾಕಿದರೆ ನಿಮ್ಗೆ ಇಲ್ಲಿ ಟೈಟ್ ಆಗುತ್ತೆ ಅಂದರೆ ನಾಲ್ಕು ಚೈನ್ ಹಾಕ್ಕೋಬೋದು, ಮತ್ತು ನಾಲ್ಕು ಚೈನ್ ಹೆಚ್ಚಾಗತ್ತೆ ಅಂದರೆ ಮೂರು ಚೈನ್ ಹಾಕ್ಕೋಬೋದು. ಆ ಥರ ಈ ಥರ ಎರಡು ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ಎರಡು ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು ಈ ಡಬಲ್ ಕ್ರೋಶೆ ಮಧ್ಯೆ ಚೈನ್ಗಳಿದೆಯಲ್ವ, ಇಲ್ಲಿ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ ಈ ಥರ. ಡಬಲ್ ಕ್ರೋಶೆ ಮಾಡಿಬಿಟ್ಟು ಒಂದು ಪೀಕೋ ಮಾಡ್ತಾ ಇದ್ದೀನಿ, ಮೂರು ಚೈನ್ ಹಾಕಿಬಿಟ್ಟು ಈ ಡಬಲ್ ಕ್ರೋಶೆ ಒಳಗಿಂದ ದಾರ ತಗೊಂಬಂದು ಲಾಕ್, ಮತ್ತು ಇನ್ನೊಂದು ಡಬಲ್ ಕ್ರೋಶೆ, ಅದರಲ್ಲಿ ಪೀಕೋ ಮಾಡಲ್ಲ ನಾನು. ನೆಕ್ಸ್ಟ್ ಡಬಲ್ ಕ್ರೋಶೆಯಲ್ಲಿ ಪೀಕೋ ಮಾಡ್ತೀನಿ, ಮೂರು ಚೈನ್ ಡಬಲ್ ಕ್ರೋಶೆ ಮಾಡಿಬಿಟ್ಟು ಮೂರು ಚೈನ್ ಮಾಡಿಬಿಟ್ಟು ಈ ಡಬಲ್ ಕ್ರೋಶೆ ಒಳಗಿಂದ ದಾರ ಇದು ಹುಕ್ ತಗೊಂಡೋಗಿ ಲಾಕ್ ಮಾಡೋದು. ಈಗ ನೆಕ್ಸ್ಟು ಪ್ಲೈನು, ಅದರಲ್ಲಿ ನಾನು ಮಾಡಲ್ಲ ಪೀಕೋ. ಅದರ ನೆಕ್ಸ್ಟು ಪೀಕೋ ಮಾಡಿ ಇಲ್ಲಿ ಡಬಲ್ ಕ್ರೋಶೆಯಲ್ಲಿ ಲಾಕ್ ಮಾಡ್ತೀನಿ, ಮತ್ತು ಇನ್ನೊಂದು ವಿದೌಟ್ ಪೀಕೋ ಡಬಲ್ ಕ್ರೋಶೆ, ಇಷ್ಟು ಮಾಡ್ತಾ ಇದ್ದೀನಿ. ಮೂರು ಪೀಕೋ, ಮೂರು ಪ್ಲೈನ್, ಈ ಥರ ಮೂರು ಪೀಕೋ ಮೂರು ಪ್ಲೈನ್. ಅಂದರೆ ಫಸ್ಟ್ ಪೀಕೋ, ಎರಡನೇದು ಪ್ಲೈನ್ ಡಬಲ್ ಕ್ರೋಶೆ, ಮೂರನೇದು ಪೀಕೋ, ನಾಲ್ಕನೇದು ಇಲ್ಲ, ಐದನೇದು ಪೀಕೋ, ಆರನೇದು ಇಲ್ಲ ಪ್ಲೈನ್. ಆ ಥರ ಮಾಡಿಕೊಂಡು ನೆಕ್ಸ್ಟು ಈ ಮೂರು ಚೈನಲ್ಲಿ ಅಥವಾ ನಾಲ್ಕು ಚೈನ್ ಎಷ್ಟು ಹಾಕಿರ್ತೀರೋ ಅದರಲ್ಲಿ ಲಾಕ್ ಮಾಡಿ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಮೂರು ಚೈನಲ್ಲಿ ಈ ಡಬಲ್ ಕ್ರೋಶೆ ಮಧ್ಯೆ ಮೂರು ಚೈನ್ ಇದೆಯಲ್ವ, ಅಲ್ಲಿ ಡಬಲ್ ಕ್ರೋಶೆ ಮೂರು ಚೈನು ಪೀಕೋ ಮತ್ತೊಂದು ವಿದೌಟ್ ಪೀಕೋ ಡಬಲ್ ಕ್ರೋಶೆ, ಮತ್ತೆ ಡಬಲ್ ಕ್ರೋಶೆ ಮಾಡಿಕೊಂಡು ಪೀಕೋ ಮೂರು ಚೈನ್ ಹಾಕಿ ಇಲ್ಲಿ ಪೀಕೋ ಮತ್ತು ವಿದೌಟ್ ಪೀಕೋ ಮತ್ತು ಇನ್ನೊಂದು ವಿದ್ ಪೀಕೋ ಮತ್ತು ವಿದೌಟ್ ಪೀಕೋ, ಮೂರು ಪೀಕೋ ಬರುತ್ತೆ ಮತ್ತು ಒಂದೊಂದು ಕ್ಲೀನ್ ಬರುತ್ತೆ ಈ ಥರ. ನೆಕ್ಸ್ಟು ಚೈನಲ್ಲಿ ಲಾಕ್, ಮತ್ತು ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ ಅಲ್ಲಿಂದ ನೆಕ್ಸ್ಟ್ ಮೂರು ಚೈನ್ಗೆ. ಇಲ್ಲಿ ಡಬಲ್ ಕ್ರೋಶೆ ಪೀಕೋ, ಡಬಲ್ ಕ್ರೋಶೆ ಆಗಿ ಅದರಲ್ಲಿ ಪೀಕೋ, ಇನ್ನೊಂದು ವಿದೌಟ್ ಪೀಕೋದ ಒಂದು ಡಬಲ್ ಕ್ರೋಶೆ ಪ್ಲೈನ್ ಆಗಿ, ಮತ್ತೊಂದು ಡಬಲ್ ಕ್ರೋಶೆ ಹಾಕಿಬಿಟ್ಟು ಪೀಕೋ, ಆಮೇಲೆ ಡಬಲ್ ಕ್ರೋಶೆ, ಆಮೇಲೆ ಡಬಲ್ ಕ್ರೋಶೆ ಪೀಕೋ, ಮತ್ತೊಂದು ಪ್ಲೈನ್, ಮತ್ತು ನೆಕ್ಸ್ಟು ಈ ಚೈನಲ್ಲಿ ಲಾಕ್, ಮತ್ತೊಂದು ಸಿಂಗಲ್ ಕ್ರೋಶೆ.
ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ. ಈ ಥರ ಮಾಡ್ತಾ ಇದ್ದೀನಿ ನಾನು ಪೂರ್ತಿ ಪೂರ್ತಿ ಸೀರೆ ಮಾಡಿ ತೋರಿಸ್ತೀನಿ. ಡಿಸೈನ್ ಎಲ್ಲ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ ಸ್ನೇಹಿತರೆ, ಲೇಸ್ ಥರ. ಇದರಲ್ಲಿ ಬೀಡ್ಸು ಇಲ್ಲ, ಕುಚ್ಚು ಇಲ್ಲ, ವಿದೌಟ್ ಬೀಡ್ಸು ವಿದೌಟ್ ಕುಚ್ಚು ಮಾಡ್ತಾ ಇದ್ದೀನಿ. ಯಾಕಂದರೆ ಇದು ವಾಷೆಬಲ್ ಸಾರಿ, ವಾಷೆಬಲ್ ಸಾರಿ ಅಂದರೆ ವಾಶ್ ಮಾಡಿದಾಗ ಅದು ಕುಚ್ಚು ಹಾಳಾಗತ್ತೆ, ಅದಕ್ಕೋಸ್ಕರ ನಾನು ಉಪಯೋಗಿಸಿಲ್ಲ. ಬೀಡ್ಸು ಬೇಡ, ಇಲ್ಲಾದ್ರೆ ಹಾಳಾದರೆ ಸುಮ್ಮನೆ ಕಲರ್ ಹೋದರೆ ಅಂತ. ರೇಷ್ಮೆ ಸಾರಿ ಆದರೆ ನಾವು ವಾಶ್ ಮಾಡಲ್ಲ, ಡ್ರೈ ಕ್ಲೀನಿಂಗ್ ಕೊಡ್ತೀವಲ್ವಾ, ಏನಾಗಲ್ಲ. ಇದು ರೇಷ್ಮೆ ಅಲ್ಲ, ಅದರಿಂದ ಡೈಲಿ ಸಾಮಾನ್ಯ ಯೂಸ್ಗೆ ಇರೋಂಥದ್ದು. ಅದರಿಂದ ಇದನ್ನು ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋ ಒಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.